ನಮಸ್ಕಾರ ವೀಕ್ಷಕರೇ. ಎಲ್ಲ ವಿಶೇಷವಾಗಿ ತಿಳ್ಕೋಬೇಕಂದ್ರೆ ಇವತ್ತು ಜೀವನದಲ್ಲಿ ಪ್ರತಿಯೊಂದು ಒಂದು ಪೂಜಾ ಪುನಸ್ಕಾರದ ಬಗ್ಗೆ ನಾವು ತಿಳಿಸ್ತಕ್ಕಂಥ ವಿಚಾರಗಳು ಏನಿತ್ತು ಅಂದರೆ, ತಾಯಿ ದೇವಸ್ಥಾನಕ್ಕೆ ಪ್ರತಿಯೊಬ್ಬರವನ್ನು ನಿಂಬೆಣ್ಣು ದೇವರಿಗೆ, ತಾಯಿ ನಿಂಬೆಣ್ಣು ದೇವರಿಗೆ ಆರಾಧನೆ ಮಾಡೋದನ್ನು ಮಾಡ್ತೀವಿ ನಾವು. ದೇವರಿಗೆ ಆರಾಧನೆ ಮಾಡಬೇಕಂದ್ರೆ ನಿಂಬೆಣ್ಣು ಪೂಜೆ ಯಾವ ಥರ ಮಾಡ್ತಾರೆ ಅಂದರೆ, ನಿಂಬೆಣ್ಣು ಹಾರವನ್ನು ಪ್ರತಿಯೊಬ್ಬರನ್ನು ವೀಕ್ಷಕರು ಯಾವ ಥರ ಆರಾತುರಿಯಲ್ಲಿ ತೊಗೊಂಡ್ಬರ್ತಾರೆ ನಿಂಬೆಣ್ಣು, ಆರಾತುರಿ ಹೋಗಿ ಪೂಜೆವನ್ನು ಮಾಡ್ತಾರೆ. ಆರಾತುರಿವನ್ನು ತಪ್ಪುಗಳನ್ನು ಮಾಡಿದಾಗ ಅವ್ರಿಗೆ ಏನು ಗೊತ್ತಾಗೋದಿಲ್ಲ, ಅಯ್ಯೋ ನಾವು ಏನೋ ತಪ್ಪು ಮಾಡಿದ್ದೀವಿ, ಏನೋ ಪೂಜೆ ಮಾಡಿದ್ದೀವಿ, ಏನೋ ಪುನಸ್ಕಾರ ಮಾಡಿದ್ದೀವಿ, ಬಂದಿದ್ದೀವಿ, ನಮ್ಮ ಕೆಲಸ ಆಗಿಲ್ಲ ಅಂತ ಈ ಥರದಲ್ಲಿ ಮನಸ್ಸಿನಲ್ಲಿ ತುಂಬ ಗೊಂದಲವನ್ನು ಬಯಸ್ತಾ ಇರ್ತದೆ ನಿಂಬೆಣ್ಣು ದೀಪ ಹಚ್ಚಿದವರಿಗೆ. ಆದರೆ ಈ ನಿಂಬೆಣ್ಣು ದೀಪವನ್ನು ಆರಾಧನೆ ಮಾಡಿದವರಿಗೆ ನಾವು ವಿಶಿಷ್ಟವಾಗಿ ಏನು ತಿಳಿಸ್ಕೋಬೇಕಂದ್ರೆ, ನಿಂಬೆಣ್ಣು ದೀಪ ಯಾವ ಥರವನ್ನು ಪೂಜೆ ಮಾಡಬೇಕು, ಯಾವ ಥರ ನಿಂಬೆಣ್ಣು ದೀಪವನ್ನು ಹಚ್ಚಬೇಕು, ಯಾವ ಥರ ನಿಂಬೆಣ್ಣು ದೀಪವನ್ನು ಹಾರ ಹಾಕಬೇಕು ಅಮ್ಮನ ದೇವಸ್ಥಾನಕ್ಕೆ. ಎಲ್ಲ ದೇವಸ್ಥಾನಕ್ಕೆ ಅಮ್ಮನ ದೇವಸ್ಥಾನಕ್ಕೆ ಹಾಕ್ತಾ ಇರ್ತಾರೆ ಹಾರ, ಆದರೂ ಎಲ್ಲ ದೇವರಿಗೆ ಒಂದೇ ಥರ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇರ್ತಕ್ಕಂಥ ಏನು ಹೇಳ್ತಾರೆ ಅಂದರೆ, ಕೆಲವು ಮಡ್ಲಕ್ಕೆ ಸಾಮಾನು ಕೊಡೋರು ಇರ್ತಾರೆ, ಕೆಲವು ನಿಂಬೆಣ್ಣು ದೀಪ ಆರಾಧನೆ ಮಾಡೋರಿರ್ತಾರೆ, ಕೆಲವು ನಿಂಬೆಣ್ಣು ದೀಪ ಹಾರ ಕೊಟ್ಟಿರ್ತಾರೆ, ಕೆಲವು ಈ ಅರಿಶಿನ ಕುಂಕುಮದಲ್ಲಿ ಪ್ರತಿಯೊಂದು ಒಂದೊಂದು ಪೂಜಾ ಒಂದು ಪುರಸ್ಕಾರದಲ್ಲಿ ಪ್ರತಿಯೊಬ್ಬರು ಕೊಡ್ತಕ್ಕಂಥ ಒಂದು ಮಾರ್ಗದರ್ಶನ ಇರ್ತ. ಆದರೆ ಸಡನ್ವಾಗಿ ಅವ್ರಿಗೆ ಏನಾಗುತ್ತಂದ್ರೆ, ನಾವು ಎಲ್ಲ ದೇವರಿಗೆ ಮಾಡಿದ್ದೀವಿ, ನಾವು ಎಲ್ಲ ದೇವರಿಗೆ ಕೊಟ್ಕೊಂಡು ಬಂದಿದ್ದೀವಿ, ನಮಗೇನೋ ಪ್ರಯೋಜನ ಆಗಲಿಲ್ಲ, ನಮಗೆ ಏನೋ ಅನುಕೂಲ ಆಗಲಿಲ್ಲ, ಏನೋ ಒಂಥರ ನಮಗೆ ಗೊಂದಲದಲ್ಲಿ ತೊಂದರೆ ಆಯ್ತಂತ ಬಹಳ ನೋವನ್ನು ನೋವುತ್ತಿರ್ತಾ ಇರ್ತಾರೆ. ಫಸ್ಟ್ ನಿಂಬೆಣ್ಣೆ ದೀಪವನ್ನು ಹಚ್ಚಬೇಕಂದ್ರೆ ಯಾವ ಥರ ಆರಾಧನೆ ಮಾಡಬೇಕಂದ್ರೆ ಖಂಡಿತ ಹೇಳ್ತೀನಿ ಕೇಳಿ. ನಿಂಬೆಣ್ಣೆ ದೀಪದಂದ್ರೆ ಇವತ್ತು ಎಷ್ಟೋ ನಿಂಬೆಣ್ಣವನ್ನು ಎಷ್ಟೋ ಜನಗಳು ಗಾಡಿಯಲ್ಲಿ ತೊಗೊಂಡ್ಬರ್ತಾರೆ, ತೋಟದಲ್ಲಿ ತೊಗೊಂಡ್ಬರ್ತಾರೆ. ಈ ತೋಟದಲ್ಲಿ ಹಾಕಿದ್ಮೇಲೆ ಗಾಡಿಗೆ ಬರುತ್ತೆ, ಗಾಡಿಗೆ ಬಂದ ನಂತರ ನಮ್ಮ ಕೈಯಲ್ಲಿ ಸಿಗುತ್ತೆ. ಆದರೆ ಕೈಯಲ್ಲಿ ಸಿಗತಕ್ಕಂಥ ನಿಂಬೆಣ್ಣೆ ನೀವು ಏನು ಮಾಡಬೇಕು, ಈ ಅಶ್ವಗಂಜಿಲ ಅಂತ ಸಿಗುತ್ತೆ, ನೀವು ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ. ಅಶ್ವಗಂಜಿ ಸಿಗಲಿಲ್ಲ ಅಂದರೆ ತುಂಬಿದ ದಿಂಡಿಗೆ ನೀರು ಅಂತ ಹೇಳ್ತೀವಿ ನಾವು, ತುಂಬಿದ ದಿಂಡಿಗೆ ನೀರಲ್ಲಿ ಅದು ವಾಸ ಅಂದರೆ ನಾವು ಕಲೆಟ್ಟು ತೊಳ್ಕೋಬೇಕು ನಿಂಬೆಹಣ್ಣು. ತೊಳ್ಕೊಂಡ ಕೇಶಿ ಫಸ್ಟ್ನೇ ಶುಕ್ರವಾರ, ಮಂಗಳವಾರ ಆಗ್ಬೋದು ಶುಕ್ರವಾರ ಆಗ್ಬೋದು, ಫಸ್ಟ್ನೇ ಶುಕ್ರವಾರ ಒಂದು ನಿಂಬೆಹಣ್ಣು ತಗೊಂಡೋಗಿ ಒಂದು ಭಾಗವನ್ನು ಮಾಡಿ ಅದು ಎರಡು ಹೋಳು ಆಗುತ್ತೆ. ಆ ನಿಂಬೆಹಣ್ಣವನ್ನು ರಸವನ್ನು ಯಾರಿಗೆ ಗೊತ್ತಾಗಬಾರ್ದು, ಚೆಲ್ಲಬಾರ್ದು ಯಾರೊಂದು ಏನು ಹೇಳಿದ್ರೆ ಒಂದು ಗ್ಲಾಸಲ್ಲಿ ಆಯಿತು, ಒಂದು ಚಿಕ್ಕ ಬೊಟ್ಲದಲ್ಲಿ ಆಯಿತು, ಆ ನಿಂಬೆಹಣ್ಣದವನ್ನು ರಸವನ್ನು ಇಟ್ಟುಕೊಂಡು ಕೇಶಿ ಮತ್ತು ಅದು ಒಂದು ಕಡೆ ಒಳ್ಳೆಯ ಜಾಗದಲ್ಲಿ ಹಾಕಬೇಕಾಗುತ್ತೆ. ಈ ನಿಂಬೆಣ್ಣೆ ದೀಪವನ್ನು ಮಾಡೋ ಟೈಮ್ಗೆ ಅದಕ್ಕೊಂದು ಎರಡು ದೀಪದ ಬತ್ತಿ, ಇದಕ್ಕೆ ಎರಡು ದೀಪದ ಬತ್ತಿವನ್ನು ಈ ಥರದಲ್ಲಿ ನೀವು ಮಾಡ್ತಕ್ಕಂಥ ಜೋಡಿ ಜೋಡಿ ಬತ್ತಿವನ್ನು ಹಾಕಬೇಕು. ನಿಂಬೆಣ್ಣೆ ದೀಪ, ನಿಂಬೆಣ್ಣೆ ದೀಪ ಜೋಡಿ ಜೋಡಿ ಬತ್ತಿ ಹಾಕಿದ್ರೆ ಆಗುತ್ತೆ, ಅದಕ್ಕೆ ಸಮಾಂತರದ್ದು ಒಂಟಿ ಬತ್ತಿ ಯಾವತ್ತಿಗೆ ಹಾಕಲೇಬಾರ್ದು. ಫಸ್ಟ್ನೇ ನಿಂಬೆಹಣ್ಣು ಈ ಥರದಲ್ಲಿ ಕೆಲವು ಜನ ಮಾಡ್ತಾರೆ, ಐದು ನಿಂಬೆಹಣ್ಣು ತೊಗೊಂಡೋಗಿ ಮಾಡ್ತಾರೆ, ಕೆಲವು ಒಂಬತ್ತು ನಿಂಬೆಹಣ್ಣು ತೊಗೊಂಡೋಗಿ ಮಾಡ್ತಾರೆ, ಕೆಲವು 21 ನಿಂಬೆಹಣ್ಣು ತೊಗೊಂಡೋಗಿ ಮಾಡ್ತಾರೆ, ಒಬ್ಬರು 48 ನಿಂಬೆಹಣ್ಣು ತೊಗೊಂಡೋಗಿ ಮಾಡ್ತಾರೆ. ಒಂದೊಂದು ನಿಂಬೆಹಣ್ಣು ಒಂದೊಂದು ದಿವಸ ತೊಗೊಂಡೋಗ್ಬೇಕು, ಒಂದೊಂದು ವಾರ. ಒಂದು ನಿಂಬೆಹಣ್ಣು ಒಂದನೇ ವಾರ ತೊಗೊಂಡು ಎರಡು ಹೋಳು, ಎರಡನೇ ನಿಂಬೆಹಣ್ಣು ಎರಡು ನಿಂಬೆಹಣ್ಣು ತೊಗೊಂಡು ನಾಲ್ಕು ಹೋಳು, ಮೂರನೇ ವಾರ ತೊಗೊಂಡು ಮೂರು ಹೋಳು. ಆದರೆ ಈ ಥರದಲ್ಲಿ ಮಾಡಿ ಅದರಲ್ಲಿ ಜೋಡಿ ಜೋಡಿ ಬತ್ತಿಯನ್ನು ಹಾಕಬೇಕು. ನಿಮಗೆ ದೀಪದ ಎಣ್ಣೆ ಅಂತ ಗೊತ್ತಿದೆ, ಕೆಲವು ದೀಪದ ಎಣ್ಣೆಕ್ಕಿಂತ ತುಪ್ಪ ಹಾಕೋದು ಭಾಳ ಉತ್ತಮ, ಭಾಳ ಸಂತೋಷ, ಭಾಳ ತೃಪ್ತಿ. ನೋಡಿ ಇವತ್ತು ಯಾರಾದರೂ ನೋಡಿ ಯಾವುದಾದ್ರೂ ಒಂದು ನೈವೇದ್ಯ ಮಾಡಬೇಕಂದ್ರೆ ದೇವರಿಗೆ ನಾವು ಫಸ್ಟ್ ತೋರಿಸೋದೇನೆಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮತ್ತು ನೋಡಬೇಕಂದ್ರೆ ನೈವೇದ್ಯ ಒಳ್ಳೆಯದಾಗಿ ಮಾಡಿ ಭಗವಂತನಿಗೆ ಒಂದು ಅರಣ್ಯ ಮಾಡಿದಂತೆ ಈ ಮನೆಯಿಂದಲೇ ಕೆಲವು ನೈವೇದ್ಯ ತೊಗೊಂಡು ಕೊಡೋರು ಇರ್ತಾರೆ. ಅದರಿಂದ ನಾವು ನಿಂಬೆಣ್ಣೆ ದೀಪವನ್ನು ಕರೆಕ್ಟ್ವಾಗಿ ನಾವು ಮಾಡಬೇಕಂದ್ರೆ 21 ವಾರ 48 ದಿನ ಈ 48 ವಾರವನ್ನು ನಿಂಬೆಣ್ಣೆ ದೀಪವನ್ನು ಮಾಡಬೇಕು. ಮತ್ತು 51 ನಿಂಬೆಹಣ್ಣು ಇಲ್ಲ 101 ನಿಂಬೆಹಣ್ಣು, ನಾನು ಹೇಳಿದೆ ತೋಟದಲ್ಲಿ ಆಯಿತು ಇಲ್ಲ ಮನೆಯಿಂದ ಅಕಸ್ಮಾತ್ರ ಬಂದರೆ ಹೊಸ ನೀರು ಅಂದರೆ ತುಂಬಿದ ಬಿಂದಿಗೆಲ್ಲ ನೀರು ತೊಳೆದು ನಿಂಬೆಹಣ್ಣು ಹಾರವನ್ನು ತೆಗೆದುಕೊಂಡು ಹೋಗಬೇಕು. ನಿಂಬೆಹಣ್ಣವರ ಹಾರವನ್ನು ತೆಗೆದುಕೊಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ನೀವು ಜನ ಇದ್ದೀರಿ, ಅಷ್ಟು ಜನ ಮುಟ್ಟಬೇಕು ಆ ಹಾರವನ್ನು. ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡ್ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ನಿಮ್ಮಲ್ಲಿ ಏನಾದರೂ ನಮ್ಮ ಗ್ರಹಗತಿಗಳು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮನಸ್ಸಿಗೆ ಸಮಾಧಾನ ಒಂಥರ ಟೆನ್ಷನ್ ಅದು ಪರಿಹಾರಾಗಬೇಕಂತ ಹೇಳಿದ್ರೆ ಖಂಡಿತವಾಗಿ ನಾವು ಎಲ್ಲರೂ ನಿಂಬೆಹಣ್ಣನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಅಕಸ್ಮಾತ್ ನೀವು ಕೆಲಸಕ್ಕಾಗಿ ಯಾರಾದರೂ ಹೋಗಿ ನಿಂಬೆಹಣ್ಣು ಎಲ್ಲರೂ ಮುಟ್ಟಿ ನಮಸ್ಕಾರ ಮಾಡಿ ಆ ನಿಂಬೆಹಣ್ಣು ಹೋಗಿ ಅಮ್ಮನ ದೇವರಿಗೆ ಹಾರವನ್ನು ಹಾಕಬೇಕು. ಹಾಕಿದ ನಂತರ ಕೆಲವು ಅರಿಶಿನ ಕುಂಕುಮ ಮತ್ತು ಅಲ್ಲಿ ಪೂಜಾ ಪುರಸ್ಕಾರ ಸಾಮಾನ್ಯವಾಗಿ ಆರ್ಡರ್ ತೊಗೊಂಡೋಗಿರ್ತೀರಿ, ಎಲ್ಲ ಪೂಜಾ ಪುರಸ್ಕಾರವನ್ನು ಮಾಡಿ ನಾವು ಯಾವ ದೇವರಿಗೆ ಹಾರವನ್ನು ಹಾಕಿರ್ತೀವಿ ಆ ದೇವರಿಗೆ ಹೋಗಿ ನೇರವಾಗಿ ದಿಟ್ಟವಾಗಿ ನಮ್ಮ ಮನೆಗೆ ಬರಬೇಕು. ಯಾಕಂದರೆ ಬೇರೆ ಬೇರೆಯವ್ರ ಮನೆಗೆ ಹೋಗಬಾರ್ದು, ಅಲ್ಲಿ ನಮ್ಮನೆಗೆ ಬಂದು ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ನಾವು ಏನು ಅರಿಶಿನ ತೊಗೊಂಡ್ವಿ, ಏನು ಕುಂಕುಮ ತೊಗೊಂಡ್ಬಂದಿದ್ದೀವಿ, ಅಲ್ಲಿ ಅಮ್ಮಗೆ ಏನು ಆರಾಧನೆ ಮಾಡಿದ್ದೀವಿ, ಅದು ಅರಿಶಿನ ಕುಂಕುಮನ ನಾವು ಏನು ಪೂಜೆ ಮಾಡಿರ್ತೀವಲ್ಲ ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ನಮ್ಮ ಬೊಟ್ಲ ಅರಿಶಿನ ಕುಂಕುಮ ಬೊಟ್ಲದಲ್ಲಿ ಹಾಕಬೇಕು. ಹಾಕಿದ ನಂತರ ಅಲ್ಲಿ ಅಮ್ಮನಲ್ಲಿ ಏನು ಹೇಳ್ತಾರೆ ನೋಡಿ, ನಾವು ಓದಂಥ ಸಮಯದಲ್ಲಿ ಅಮ್ಮ ಬಂದಂಥ ನಮಗೊಂದು ದಾರಿ ಸಿಗುತ್ತಾರೆ, ಆ ದಾರಿ ಸಿಕ್ಕಿಬಿಟ್ಟಂದ್ರೆ ಖಂಡಿತವಾಗಿ ನಮಗೆ ಬಹಳ ಧನಪ್ರಾಪ್ತಿ ಬಗ್ಗೆ, ಆರೋಗ್ಯ ಬಗ್ಗೆ,
ಮತ್ತು ಹಣಕಾಸಿನ ಬಗ್ಗೆ, ಮನೆಯಲ್ಲಿ ಒಂದು ನೆಮ್ಮದಿ ಬಗ್ಗೆ, ಈ ತರದಲ್ಲಿ ನಿಂಬೆಣ್ಣೆ ಹಾರವನ್ನು, ನಿಂಬೆಣ್ಣೆ ದೀಪವನ್ನು ನೀವು ಆರಾಧನೆ ಮಾಡಿದರೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗಬೇಕಂದ್ರೆ ನಮ್ಮ ಭಾವನೆ, ನಮ್ಮ ಕಾರ್ಯಕ್ರಮ ನೋಡಿದವರು ಎಲ್ಲರಿಗೂ ಒಳ್ಳೇದನ್ನು ಅನಿಸುತ್ತಾ ಯೂಟ್ಯೂಬ್ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.